ಬಹಳ ಒಳ್ಳೆಯವ್ರ ನಮ್ ಪಾಂಡು ಏನ್ ಕೇಳಿದ್ರು ಎಸ್ ಎಸ್ ನಗುತ್ತಾ ನಗುತ್ತಾ ಮಾತಾಡ್ತಾರೆ ಹನುಮಗಿರಿಯಲ್ಲಿ ಫೇಮಸ್ ಅಲ್ಸಿ ಮಾಡಿ ಮಮ್ಮಿಗೆ ಅಂಕಲ್ ಮೇಲೆ ಎಷ್ಟೇ ನೋವು ಫ್ರೂಟ್ಸ್ ಎಲ್ಲ ಫೀಡ್ ಮಾಡ್ತಿದಾರೆ ನಿಮ್ಮೆ ನಿನ್ನ ಶ್ರೀಹರಿ ನಿಮ್ಮಿ ಡಮ್ಮಿ ಅಂತ ಕರೆಕ್ಟ್ ಆಗಿ ಕರೀತಾನೆ ಅಲ್ವೇ ಮಾಯಿಗೆ ಏನೋ ಕೆಲಸ ಆಗಬೇಕಾಗಿದೆ ಅನ್ಸುತ್ತೆ ಅದಕ್ಕೆ ಮಾವನಿಗೆ ನೈಸ್ ಹೊಡಿಯಕ್ಕೆ ಫ್ರೂಟ್ಸ್ ತಿನ್ನಿಸ್ತಾ ಇದ್ದಾರೆ ಹೇ ಚೌಕಾಸಿ ಇವರನ್ನ ಸುಮ್ ಸುಮ್ಮನೆ ನೈಸ್ ಹೊಡಿಯಕ್ಕೆ ಕೆಲಸ ಮಾಡಿಸ್ಕೊಳ್ಳಕ್ಕೆ ನಾನೇ ನಿನ್ನ ಕೆಟ್ಟೋದ್ನ ಆತರ ಎಲ್ಲ ಮಾಡೋದಿಲ್ಲ ನಮ್ಮ ಯಜಮಾನ್ರು ನಾನು ಏನು ಹೇಳಿದ್ರು ಕೇಳ್ತಾರೆ ಅಲ್ವೇನ್ರಿ ಫ್ಲೋ ನಲ್ಲಿ ಮಾವನ ಹತ್ರ ಏನೇನೋ ಹೇಳಿಸ್ಬೇಡಿ ಮಾವ ಯಾಕೆ ನಿಮ್ಮ ಜೊತೆ ಬಂದು ಮಹಿಳಾ ಸಂಘದಲ್ಲಿ ಡಾನ್ಸ್ ಮಾಡಬೇಕು ಯಾಕಂದ್ರೆ ಅದು ಕಪಲ್ಸ್ ಡಾನ್ಸ್ ನೋಡಿಪ್ಪ ಮಹಿಳಾ ಸಂಘದಲ್ಲಿ ಕಪಲ್ ಡಾನ್ಸ್ ಇರೋದ್ರಿಂದ ನೀವಿನ ಜೊತೆ ಡಾನ್ಸ್ ಮಾಡಬೇಕು ಬೇರೆ ಯಾರು ಡಾನ್ಸ್ ಮಾಡ್ತಾರೆ ಹೇಳಿ ನಾನು ಬರಲ್ಲ ಕಣೆ ನನಗೆ ಡಾನ್ಸ್ ಬರೋದಿಲ್ಲ ಕಲ್ತ್ಕೋಬೋದಪ್ಪ ಬರ್ತೀನಿ ಅಂತ ಒಪ್ಕೊಳ್ಳಿ ನಾನು ಬರಲ್ಲ ಕಣೆ ಇಲ್ಲ ಒಪ್ಕೊಳ್ಳಿ ಬರಲ್ಲ ನನಗೋಸ್ಕರ ಮಾಡ್ತೀನಿ ಇನ್ನಿ ನಾನು ಬರಲ್ಲ ಅಂದ್ರೆ ಬರಲ್ಲ ಬರಲ್ಲ ಅಂದ್ರೆ ನಾನು ನಿಮ್ಮ ಜೊತೆ ಹೋಗ್ಬಿಡ್ತೀನಿ ನಿಮ್ಮ ಹತ್ರ ಮಾತಾಡೋದಿಲ್ಲ ಇನ್ಮೇಲೆ ನಿಮ್ ಮೊಟ್ಕೋದಿಲ್ಲ ಎಸ್ಸೋದಿಲ್ಲ ನಿಮ್ಮೆ ಏನಾದ್ರೂ ಒಂದು ಟ್ರಿಕ್ ಮಾಡಿ ಮಾವನ ಒಪ್ಪಿಸ್ತಾರೆ ಆಪಲ್ ತಿನ್ಸಿದ್ ವೇಸ್ಟ್ ಆಗ್ಬಾರ್ದಲ್ವಾ ನನ್ ಮೇಲೆ ಯಾಕೆ ಸಿಟ್ಟು ನನಗೆ ಡಾನ್ಸ್ ಬರಲ್ಲ ಕಣೆ ನೀವೇನ ಜೊತೆ ಡಾನ್ಸ್ ಮಾಡ್ಲಿಲ್ಲ ಅಂದ್ಮೇಲೆ ನನ್ ಕಾಲ್ ಇದ್ದು ಏನ್ ಪ್ರಯೋಜನ ನನ್ ಕಾಲ್ನ ಕುಲ್ಬಿಟ್ಟು ನಿಮಗೆ ಕೊಟ್ಬಿಡ್ತೀನಿ ಪುರಾಣ ಕಾಲದಲ್ಲಿ ಏಕಲವ್ಯ ತನ್ನ ಹೆಬ್ಬೆರಳ ಕುಯ್ದ್ ಕೊಟ್ನಲ್ಲ ಅದೇ ತರ ನಾನು 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 ನನ್ನ ಹೆಬ್ಬೆರಳು ಕುಯ್ದ್ಬಿಡ್ತೀನಿ ತಾಳಿ ತಾಪಡಿ ಇಂತ ಹಿಂಸಾತ್ಮಕ ನಿರ್ಧಾರ ತಗೋಬೇಡ ಕಣೆ ಆಯ್ತು ಕಣೆ ಆಯ್ತು ನಾನು ನಿನ್ ಜೊತೆಗೆ ಡ್ಯಾನ್ಸ್ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ ಮಾಡ್ತೀನಿ ಮಾಡ್ತೀರಾ ಪ್ರಾಮಿಸ್ ಡ್ಯಾನ್ಸ್ ಮಾಡ್ತೀರಾ ನಾನೇನೋ ಬರಿತಾ ಇದ್ದೆ ನೋಡ್ರಿ ನಾನು ಇನ್ನೊಬ್ಬರ ಪೆನ್ನಲ್ಲಿ ಯಾವತ್ತೂ ಬರ್ದವಳಲ್ಲ ಇದು ನನ್ನ ಪೆನ್ನು ನನ್ನ ಹತ್ರನೇ ಇತ್ತು ಕತೆ ತರ ವಯಸ್ಸಾಗಿದೆ ಒಂದ್ ಪೆನ್ನಿಗೋಸ್ಕರ ಸುಳ್ಳು ಹೇಳ್ಬಾರ್ದು ರೀ ಆಫ್ಟರ್ ಆಲ್ ಒಂದ್ ಪೆನ್ಗೋಸ್ಕರ ಜಗಳ ಮಾಡೋಳ ತರ ಕಾಣ್ತೀನ ನಾನು ಏನ್ ಅನ್ಕೊಂಡ್ಬಿಟ್ಟಿದ್ರ ನಿಮ್ಮ ನೀವು ಆಯ್ತು ಇದು ನಿಮ್ ಪೆನ್ ಇದು ನಿಮ್ ಹತ್ರನೇ ಇತ್ತು ಸರಿನಾ ಇದು ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಈ 24 ಗಂಟೆ ನಿಮ್ ಹತ್ರನೇ ಇರುತ್ತೆ ಏನ್ ಮಾಡ್ತಾ ಇದೀಯ ಅಲ್ಲೇನೋ ಅದೇನ್ರಿ ಈ ಕಡೆ ಬರ ನೀವು ನೀವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ ರೆಡಿನಾ ನಾನ್ ರೆಡಿ ಇದೀನಿ ಕಡೆ ನಿಮ್ ಟೀಚರ್ ರೆಡಿ ಇದಾರಾ ಈಗ ಬರ್ತಾರೆ ಮನೆಗೆ ಬಂದ್ ಹೇಳ್ಕೊಡ್ತಿದ್ದಾರೆ ನನ್ ಮಹಿಳಾ ಸಂಘದ ಲೆಟರ್ಸ್ ಎಲ್ಲ ಕೊರಿಯರ್ ಮಾಡಕ್ ಕೊಟ್ಟಿದ್ನಲ್ಲ ಮಾಡಿದ್ರಾ ಮಾಡ್ದೆ ಕಣೆ ಈ ರಸೀದಿಯಲ್ಲಿ ಏನ್ ಅಷ್ಟು ಹುಡುಕ್ತಾ ಇದ್ದೀರಾ ನಿಮ್ಗೆ ಈ ನಡುವೆ ಮರು ಜಾಸ್ತಿ ಆಗೋಗಿದೆ ಒಂದ್ ನಿಮಿಷ ಇರೇ ಪೆನ್ನು ನನ್ನ ಹತ್ರನೇ ಇದೆ ಈ ಪೆನ್ ಯಾರ್ದು ಏನಾಯ್ತು ಪಾಪ ಯಾವ್ದೋ ಲೇಡಿ ಪೆನ್ ಇಟ್ಕೊಂಡಿತ್ತು ಕಿತ್ತಾಡಿ ಈ ಪೆನ್ ಇಸ್ಕೊಂಬಂದ್ಬಿಟ್ಟೆ ಕಣೆ ಏನ್ ಅನ್ಕೊಂಡ್ಲು ಏನು ಒಂದ್ ಪೆನ್ನಿಗೋಸ್ಕರ ಜಗಳ ಆಡ್ತೀರಾ ಏನಾಗಿದೆ ನಿಮ್ಗೆ ಹೋಗಿ ಕೊಟ್ಟು ಬರಲ್ಲ ಲೇಡೀಸ್ ಅಂತ ಹೊರಟ್ಬಿಟ್ರಿ ಅಲ್ವಾ ಕೊಡಕ್ಕೆ ನಿಮ್ಗೋಸ್ಕರ ಕಾಯ್ತಾ ಕೂತಿರ್ತಾರೆ ಎಂತದ್ದು ಬೇಕಾಗಿಲ್ಲ ಜೇಬಲ್ಲಿ ಪೆನ್ ಇಟ್ಕೊಂಡು ರೆಡಿ ಆಗಿ ಬನ್ನಿ ಟೀಚರ್ ಬರ್ತಾರೆ ರೆಡಿ ಆಗ್ರಿ ನೀವು ಬೇಗ ರೆಡಿ ಆಗಿ ಅಯ್ಯೋ ಆಯ್ತು ಮೈ ತಗೊಳ್ಳಿ ಜ್ಯೂಸ್ ಕುಡೀರಿ ಕುಣಿಯಕ್ಕೆ ಎಗ್ರಕ್ಕೆ ಶಕ್ತಿ ಬರುತ್ತೆ ಹೌದು ನಾನು ಲಾಂಗ್ ಜಂಪ್ ಕಲಿಯಕ್ಕೆ ಹೋಗ್ತಾ ಇರೋದು ಹೇಯ್ ನಾನು ಡ್ಯಾನ್ಸ್ ಕಲಿತಾ ಇರೋದು ಈ ಸಲ ಹೆಂಗಾದ್ರೂ ಮಾಡಿ ನಾನು ಗೆಲ್ಲಬೇಕು ಬನ್ನಿ ಬನ್ನಿ ನಮಸ್ಕಾರ ಬನ್ನಿ ನೋಡಿ ಈ ಸಲ ಮಹಿಳಾ ಸಂಘದ ಕಪಲ್ ಡ್ಯಾನ್ಸ್ ಅಲ್ಲಿ ನಾನೇ ಗೆಲ್ಬೇಕು ಅದಕ್ಕೆ ನಿಮ್ದೇ ಜವಾಬ್ದಾರಿ ಡೋಂಟ್ ವರಿ
ನಾ ನಿಮಗೆ ಡ್ಯಾನ್ಸ್ ಟೀಚ್ ಮಾಡಿದ್ರೆ ನೀವು ಗೆಲ್ಲಲೇಬೇಕು. ಅದು ಸರಿ, ನಿಮ್ಮ ಯಜಮಾನರಲ್ಲಿ ಅಯ್ಯೋ ಅವ್ರು ರೆಡಿ ಆಗ್ತಾ ಇದ್ದಾರೆ, ಬಂದ್ಬಿಡ್ತಾರೆ, ಅಷ್ಟರಲ್ಲಿ ನಿಮಗೆ ಕಾಫಿ ಮಾಡಿ ತಂದ್ಕೊಡ್ತೀನಿ. ಓಕೆ, ಹೌದು ನಾನೇ. ಎಂತ ಮನುಷ್ಯರಿದ್ರಿ ನೀವು, ಅಲ್ಲ ಒಂದು ಪೆನ್ ತಗೊಂಡ್ಬನ್ನಿ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಇಲ್ಲಿವರೆಗೂ ಬಂದ್ರಾ? ತೋರಿ ನಿಮ್ಮ ಪೆನ್ನು. ಒಂದ್ಸತಿ ಬೇಡ ಅಂದ್ರೆ ಬೇಡ. ಏನೋ ಕನ್ಫ್ಯೂಸ್ ಆಗಿ ಒಂದು ಪೆನ್ ಕೇಳಿದಪ್ಪ, ಅದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಇಲ್ಲಿವರೆಗೂ ಬಂದ್ರಾ? ಇಂಥ ಚಿಲ್ಲರೆ ಜನ ನಾನು ನೋಡೇ ಇಲ್ಲ. ರೀ ತೋರಿ ನಿಮ್ಮ ಪೆನ್ನು. ನಾನು ಯಾವಾಗ್ಲೂ ಬಂದ, ನೀವೇ ಚಿಲ್ಲರೆ. ಇದು ಪೆನ್ನಿನ ಪ್ರಶ್ನೆ ಅಲ್ಲ, ನಿಮ್ ಬಿಹೇವಿಯರ್ ಪ್ರಶ್ನೆ. ಅಲ್ಲಿ ನನ್ ಎಷ್ಟು ಅವಮಾನ ಆಯ್ತು ಗೊತ್ತಾ? ಅದು ಪಬ್ಲಿಕ್ ಜಾಗದಲ್ಲಿ ಎಲ್ಲರೂ ನನ್ನೇ ನೋಡ್ತಿದ್ರು, ನಾನ್ ನಿಮ್ ಪೆನ್ ಕದ್ದಿದ್ದೀನಿ ಅಂತ. ರೀ ಇಲ್ಲಿವರೆಗೂ ಯಾಕೆ ಹುಡ್ಕೊಂಬಂದ್ರಿ ನೀವು? ರೀ ನಾನ್ ಪೆನ್ ತಗೊಳ್ಳೋದಕ್ಕೆ ಬಂದಿಲ್ಲ, ಐ ಎಮ್ ಅ ಡಾನ್ಸ್ ಟೀಚರ್. ಶ್ರೀಮತಿ ಅವ್ರಿಗೆ ಅವ್ರ ಹಸ್ಬೆಂಡ್ಗೆ ಡಾನ್ಸ್ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಪ್ಲೀಸ್ ಗೆಟ್ ಔಟ್. ಹೌದಾ? ಸಾರಿ ರೀ, ನಾನೇ ಶ್ರೀಮತಿ ಗಂಡ ಪಾಪ ಪಾಂಡುರಂಗ. ನೀವು ಪೆನ್ ಕೇಳೋದಕ್ಕೆ ಬಂದ್ರೇನು ಅಂತ ನಾನು ತಪ್ಪ ತಿಳ್ಕೊಂಡೆ ರೀ. ಓಹೋ, ಅದ್ ನೀವೇನು? ಮುಂದೆ ಕಾತಿದೆ ಮಾರಿ ಹಬ್ಬ. ನೋಡಿ ನಾನು ತುಂಬಾ ಸ್ಟ್ರಿಕ್ಟ್ ಗುರು, ಕಲಿಯೋವರೆಗೂ ನನ್ನ ಹತ್ರ ಕಷ್ಟ, ಆದ್ರೆ ಕಲ್ತ್ರೆ ನಿಮಗೆ ಪ್ರೈಸ್ ಸಿಗೋದು ಗ್ಯಾರಂಟಿ. ಆಮೇಲೆ ನೀವೇನಾದ್ರೂ ತಪ್ಪು ಮಾಡಿದಾಗ ನಾನ್ ಕೊಡೋ ಶಿಕ್ಷೆನ ಅನುಭವಿಸ್ಬೇಕು. ಓಕೆ ಮೇಡಮ್, ನೀವೇನ್ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೇನೆ. ಅಯ್ಯೋ ಸ್ಮಿತಾ ಅವರೇ, ಇವರೇ ನಮ್ಮ ಯಜಮಾನ್ರು. ಗೊತ್ತು, ಕೊರಿಯರ್ ಆಫೀಸ್ ಅಲ್ಲಿ. ಓಕೆ, ಚೆನ್ನಾಗಿದೆ ಕಾಫಿ, ಡ್ಯಾನ್ಸ್ ಸ್ಟಾರ್ಟ್ ಮಾಡೋಣ. ದೇವರಲ್ಲಿ ಭಕ್ತಿ ಇರಬೇಕು, ಗುರುಗಳಲ್ಲಿ ಭಕ್ತಿ ಇರಬೇಕು. ಮನಸ್ಸಲ್ಲಿ ದೇವರನ್ನ ಸ್ಮರಿಸ್ತಾ ಮೊದಲನೇ ಹೆಜ್ಜೆ ಹಾಕಿ. ಕರೆಕ್ಟ್ ಮೇಡಮ್. ರೀ ಪಾಂಡು, ನಿಮ್ಗೊಂಚೂರು ಮ್ಯಾನಸ್ ಇಲ್ವೇನ್ರಿ? ಮ್ಯಾನಸ್ ಮನೇಲಿ ಇರಲ್ಲ ಮೇಡಮ್, ಆಫೀಸ್ನಲ್ಲಿ ಇಟ್ಕೊಂಡಿರ್ತೀನಿ. ನೋಡಿ ಏನೇನೋ ಮಾತಾಡ್ಬೇಡಿ, ನಾ ನಿಮ್ಗೆ ಗುರುವಾಗಿ ಬಂದಿದ್ದೀನಿ. ಚರಣ ಸ್ಪರ್ಶ ಮಾಡಿ ಗುರುಗಳ ಆಶೀರ್ವಾದ ತಗೊಳದ್ ಬೇಡವಾ? ನನಗೆ ಈ ಪಲ್ಲವಿ ಚರಣ ಎಲ್ಲ ಗೊತ್ತಿಲ್ಲ. ಚರಣ ಅಂದ್ರೆ ಕಾಲು. ಏ ಅರ್ಧ ಕಣೆ, ಕಾಲು ರೀ ಚರಣ ದಾಸ ಗೊತ್ತಿಲ್ವಾ ನಿಮ್ಗೆ? ಕೇಳಿದೀವಿ. ಹಾ, ಚೋರ ಚರಣದಾಸ ನಾಟಕ. ನಿಮ್ ಗಂಡ ಇಷ್ಟೊಂದಲ್ಲ, ಚರಣ ಅಂದ್ರೆ ಪಾದಗಳು. ಒಂದ್ ನಿಮಿಷ ಮೇಡಮ್, ಟೈಮ್ ಕೊಡಿ. ಅಪ್ಪ ನಿಮ್ ತಮ್ಮ ಹೇಳ್ತೀನಿ, ಕಾಲ್ ಹಿಡ್ಕೊಳ್ಳಿ. ನೀವು ಕ್ಷಮಿಸಿದಿ, ನನ್ನವರೆಗೂ ನಾನ್ ನಿಮ್ ಪಾದ ಬೀಳಲ್ಲ. ಮಾವ ಅದು ಮಾಯಿ ಕಾಲು. ಎಕ್ಸ್ಚೇಂಜ್ ಆಯ್ತಾ? ಅವ್ರ ಪಾದ ಇಲ್ಲಿದೆ. ವೆರಿ ಗುಡ್ ಶ್ರೀಮತಿ. ರೀ ಪಾಂಡು, ಶ್ರೀಮತಿ ಅವರೇ ನೀವ್ ಸರಿಯಾಗಿ ಮಾಡ್ತಾ ಇದ್ದೀರಾ. ಇವರು ಉಲ್ಟಾ ಲೆಗ್ ಹಾಕ್ತಾ ಇದಾರೆ ನೋಡಿ, ಫಸ್ಟ್ ರೈಟ್ ಆಮೇಲೆ ಲೆಫ್ಟ್. ಆಯ್ತಾ, ಸರಿ ಮಾಡ್ಬೇಕು, ಮಾಡಿ. ಹ್ಮ್, ರೀ ಏನ್ ಶಂಕರ್ ನಾಗ್ ಅನ್ಕೋತಾ ಇದ್ದೀರಾ ನೀವು? ಫಸ್ಟ್ ರೈಟ್ ಆಮೇಲೆ ಲೆಫ್ಟ್. ಏನ್ರಿ ನೀವು? ಶ್ರೀಮತಿ ಒಂಚೂರು ಹೇಳ್ರಿ ನಿಮ್ ಯಜಮಾನ್ರಿಗೆ. ನೋಡಿ ನಾವು ಗಂಡಸ್ರು, ನಮಗೆ ಡ್ಯಾನ್ಸ್ ಮಾಡೋ ಅಭ್ಯಾಸ ಇಲ್ಲ, ಮಾಡಿಸ್ತೀವಿ. ಗಣಕದ ಅಭ್ಯಾಸ ಇದೆಯಾ? ಮುಗಿದ ಕತೆ ಮೇಡಮ್. ಏನ ಇದು ಮುಗಿಯದ ಕತೆ? ಮಾಡಿ ಮಾಡಿ ಸಿನಿಮಾ ಟೈಟ್ಲು. ಕಮ್ ಆನ್, ಫಸ್ಟ್ ರೈಟ್ ಆಮೇಲೆ ಲೆಫ್ಟ್, ಎರಡು ಕಾಲು ನಂದೇ ಮೇಡಮ್. ಮಾಡ್ರಿ ಸುಮ್ನೆ. ಡಬ್ಬಾ ತರ ಡ್ಯಾನ್ಸ್ ಮಾಡ್ತಿದ್ದೀರಾ. ಮಾಯೆ ನೀವು ಕಪಲ್ ಡಾನ್ಸ್ಗೆ ಇನ್ನೊಂದ್ ಗಂಡನ್ ಹುಡ್ಕೊಂಬಿಡಿ. ದಿಗರ್ ದಿಮ್ಮಿ, ಏನ್ ತಲೆ ಸರಿ ಇಲ್ವಾ ನಿನ್ಗೆ? ಬೇರೆ ಗಂಡನ್ ಹುಡ್ಕೋಬೇಕಂತೆ, ಕಪಲ್ ಡಾನ್ಸ್ ಇವ್ರ ಜೊತೆ ಅಲ್ಲದೆ ಇನ್ಯಾರ ಜೊತೆ ಮಾಡ್ಲಿ ನಾನು? ಮಿಸ್ಟರ್ ಪಾಂಡು ತುಂಬಾ ಈಸಿ, ನಾನ್ ಹೇಳ್ಕೊಡ್ತೀನಿ ನೋಡಿ. ಹಿಂಗೆ ಒನ್ ಟೂ ತ್ರೀ ಫೋರ್, ಅದು ಈ ಕೈ ಹೀಗೆ ಕೊಡಿ ಸೊಂಟನ ಹೀಗೆ ಮಾಡಕ್ಕೆ. ಓಕೆ, ನಮ್ ಜೊತೆನೆ ಮಾಡಿ. ಒನ್ ಟೂ.
ಹಕ್ಕಿಯ ನೋಡಿದೆ ತುಂಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ ಕೇಳುತ್ತಾ ಕೇಳುತ್ತಾ ವೆರಿ ಗುಡ್ ಪಕ್ಕದ ಮನೆಯವ್ರ ಜೊತೆ ತುಂಬಾ ಚೆನ್ನಾಗಿ ಸ್ಟೆಪ್ ಹಾಕಿದ್ರಿ ಇದೇ ತರ ಹೆಂಡತಿ ಜೊತೆನೂ ಹಾಕ್ಬೇಕು ಇದು ಕಪಲ್ ಡ್ಯಾನ್ಸ್ ಸರಿ ಸರಿ ಇವತ್ತಿಗೆ ಇಷ್ಟು ಸಾಕು ಪಾಂಡವ್ರೆ ನೀವು ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕ್ತಿಲ್ಲ ಅದಕ್ಕೆ ನಿಮ್ಗೆ ಇವತ್ತು ಪನಿಷ್ಮೆಂಟ್ ಆಗ್ಲೇಬೇಕು ಮೇಡಮ್ ಏನ್ ತಪ್ಪು ಮಾಡಿದೆ ಪ್ರಾರಂಭದಲ್ಲಿ ಗುರುಗಳ ಕಾಲ್ಗೆ ನಮಸ್ಕಾರ ಮಾಡ್ಲಿಲ್ಲ ಅದು ದೊಡ್ಡ ತಪ್ಪು ಅಯ್ಯೋ ಕಾಲ್ ಹಿಂಗ ಇಟ್ಕೊಂಡ್ರಲ್ಲ ಅದ್ ನಮಸ್ಕಾರ ಅಲ್ಲ ನನ್ನ ಹೆಂಡತಿನೇ ನನ್ನ ಮೊದಲ ಗುರು ಮದುವೆ ಆದಾಗಿಂದ ಕುಣಿಸ್ತಾನೇ ಇರ್ತಾರೆ ನಿಮ್ಗೆ ಶಿಕ್ಷೆ ಕೊಡೋದಿಲ್ಲ ಅಯ್ಯೋ ಖಂಡಿತ ಕೊಡಿ ನಮ್ಮ ಯಜಮಾನ್ರ ಬುದ್ಧಿ ಬಂದು ನಮಗೆ ಫಸ್ಟ್ ಪ್ರೈಸ್ ಬಂದ್ರೆ ಸಾಕು ನನ್ಗೆ ಕೊಡಿ ಕೊಡಿ ಇದನ್ನ ತಗೊಳ್ಳಿ ಇದನ್ ಕಾಲ ಕಟ್ಕೊಂಡು 24 ಗಂಟೆ ಇದ್ರಲ್ಲೇ ಓಡಾಡ್ಬೇಕು ಬಾತ್ರೂಮ್ ಅಲ್ಲಾಗ್ಲಿ ರೋಡ್ ಅಲ್ಲಾಗ್ಲಿ ಎಲ್ಲೇ ಹೋದ್ರು ಈ ಗೆಜ್ಜೆ ಮಾತ್ರ ತೆಗಿಯೋ ಹಾಗಿಲ್ಲ ಓಕೆನಾ ಶ್ರೀಮತಿ ಇನ್ನು ಜಾಸ್ತಿ ಡ್ಯಾನ್ಸ್ ಮಾಡಿ ಅವ್ರ ಜೊತೆ ಹೋಗಿಪ್ಪ ಬಲ್ಲಿದ ಪಾಂಡು ರಂಗನ ಮೇಲೆ ಚಲ್ಲಿದ ರೋಕುಳಿಯೋ ಓಹೋ ಬಲ್ಲಿದ ಪಾಂಡು ರಂಗನ ಮೇಲೆ ಚಲ್ಲಿದ ರೋಕುಳಿಯೋ ಅಷ್ಟೇ ಆಡಷ್ಟೇ ಆಡೋದವರು ನಿಂತ್ಕೊಳ್ಳಿ ಮೇಡಮ್ ಇಷ್ಟು ಭಾರವಾದ ಗೆಜ್ಜೆ ಕಟ್ಕೊಂಡು ಹೇಗೆ ಓಡಾಡ್ಲಿ ನೋಡಿ ನೀವು ಕಾಲಿಗೆ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದಾಗ ನಾದ ಲಯ ಶ್ರುತಿ ಇವೆಲ್ಲದರ ಜ್ಞಾನ ಬೆಳೆಯುತ್ತೆ ಅದಕ್ಕೆ ಕಾಲಿಂದ ಗೆಜ್ಜೆ ಅಟೆನಿಕೋಸ್ ತೆಗೆಯೋ ಹಾಗಿಲ್ಲ ಪಕ್ಕದ ರಸ್ತೆಯಲ್ಲಿ ಹೋಟ್ಲ್ ಇದೆಯಲ್ಲ ಅಲ್ಲಿಗೆ ಹೋಗಿ ನಂಗೆ ಎರಡು ಇಡ್ಲಿ ತಗೊಂಬನ್ನಿ ಅಷ್ಟೇ ತಾನೇ ಅದಕ್ಕೇನಂತೆ ನಿಮ್ಮಿ ಹೋಟೆಲ್ಗೆ ಹೋಗಿ ಇಡ್ಲಿ ಸಾಂಬಾರ್ ತಗೊಂಬಾರಮ್ಮ ಕ್ಯಾನ್ಸಲ್ ಇಡ್ಲಿ ಸಾಂಬಾರ್ ಮಾತ್ರ ಮಿಸ್ಟರ್ ಪಾಂಡು ನಾನು ಯಾರಿಗ್ರಿ ಹೇಳಿದ್ದು ನನಗೆ ಹೇಳಿದ್ರಿ ನಾನು ನಿಮ್ಮ ಹೇಳಿದ್ರೆ ನಾಯಿಗೆ ಹೇಳಿದ್ರೆ ನಾಯಿ ತನ್ನ ಬಾಲಕ್ಕೆ ಹೇಳ್ತಾನೆ ನೋಡಿ ನಾನ್ ಗುರು ನೀವ್ ಶಿಷ್ಯರು ಗುರುಗೆ ಶಿಷ್ಯನೇ ತಂದ್ಕೊಳ್ಬೇಕು ಅದು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕಟ್ಕೊಂಡು ಹೋಗ್ಬೇಕಾ ಹೌದು ಕಾಲಿಗೆ ಗೆಜ್ಜೆ ಕಟ್ಕೊಂಡೆ ಹೋಗ್ಬೇಕು ಅದೇ ಶಿಕ್ಷೆ ಬನ್ನಿ ಜೊತೆ ಹೋಗೋಣ ಅವ್ರ ಹೋಗ್ತಾ ಪಾಂಡು ಈಸಿಯಾಗಿ ಹೇಗ್ ಸ್ಟೆಪ್ಸ್ ಹಾಕ್ಬೇಕು ಅಂತ ನಾನ್ ತೋರಿಸ್ಕೊಡ್ತೀನಿ ಓಕೆನಾ ಮ್ಯೂಸಿಕ್ ಪಾಂಡು ಒಳ್ಳೆ ಬಫೂನ್ ತರ ಆಡ್ತಿರಲ್ರಿ ಸೀರಿಯಸ್ನೆಸ್ ಇಲ್ದಿದ್ರೆ ಆಗಲ್ಲ ಕಾಂಪಿಟೇಷನ್ ಅಲ್ಲಿ ನಾಕ್ಔಟ್ ಆಗೋಸ್ತೀರಾ ನೋಡಿ ಬಫೂ ತರ ಆಡಬೇಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಕಮಾನ್ ತುಳಸಿ ಜಯಣ್ಣ ಓಕೆ ಮಿಸ್ಟರ್ ಪಾಂಡು ನಾನು ಇನ್ ಬರ್ತೀನಿ ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬಾ ಡ್ಯಾನ್ಸ್ ಮಾಡಿ ಕಾಲ್ ಏನಾರ ನೋವು ಆದ್ರೆ ಹಾಟ್ ವಾಟರ್ ಮಸಾಜ್ ತಗೊಳ್ಳಿ ಓಕೆನಾ ಬಾಯ್ ಬಾಯ್ ಮೇಡಮ್ ಹೇಳಿದಾರಲ್ಲ ಗೆಜ್ಜೆ ಕಟ್ಕೊಂಡೇ ಮಲಗಬೇಕು ಅಂತ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಗೆಜ್ಜೆ ತೆಗೆದಿಡ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅದು ನಿಮ್ ಟೀಚರಿಗೆ ಗೊತ್ತಿಲ್ಲ ನನ್ನನ್ನ ಎಷ್ಟು ಬೈತಾರೆ ಅಂತ ನೀನ್ ಗಮನಿಸಿದೇನೆ ಯಾಕೆ ಬೈತಿದ್ದಾರೆ ನಿಮ್ನ ನೀವು ಸರಿಯಾಗಿ ಮಾಡಲ್ಲ ಅಂತ ತಾನೆ ನಾನು ಕೊರಿಯರ್ ಆಫೀಸಿಗೆ ಹೋದಾಗ ಆಕೆ ಪೆನ್ನ ಬಲವಂತವಾಗಿ ತಂದ್ಬಿಟ್ಟೆ ವಾಪಸ್ ಕೊಡಕ್ ಹೋದ್ರೆ ಈಸ್ಕೊಳ್ಳೇ ಇಲ್ಲ ಪೆನ್ ಕಿತ್ಕೊಂಡಿದ್ದಕ್ಕೆ ಈ ತರ ದ್ವೇಷ ಸಾಧಿಸ್ತಾ ಇದಾರ ನಿಮಗೆ ಡ್ಯಾನ್ಸ್ ಬರೋದಿಲ್ಲ ನಾಳೆಯಿಂದ ಪಿ ಟಿ ಎಕ್ಸಸೈಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಆಯ್ತಾಯ್ತು ಪಿ ಟಿ ಮಾಡಿದ್ರೆ ಮೈ ಹಗುರ ಆಗುತ್ತೆ ಮಲ್ಕೊಳಿಪ್ಪ ಇವಾಗ ಮಲ್ಕು ಜಾನ್ ಆಯ್ತಾ ಎರಡ್ ದಿನ ಅಷ್ಟೇ ರೀ ಪಾಂಡು ಪ್ರಾಕ್ಟೀಸ್ ಮಾಡೋದೇನ್ರಿ ಏ ಇಲ್ಲ ಏನ್ರಿ ಚೂರು ಸೀರಿಯಸ್ನೆಸ್ ಇಲ್ವಾ ನಿಮ್ಗೆ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ
ರೇ ಬರ್ತಿರೋ ಇಲ್ವಾ ನಿಂತ್ಕೊಳ್ಳಿ ನಾನು ನಿಮ್ಮ ಗುರು ಈಗ ನಿಮ್ಮ ಪಿಟಿ ಶುರು ವಾ 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 ಕ್ರಾಸ ಓಕೆ 1 शिक्षे कॉन्सेंट्रेशन ताने री पांडु निम्कोड़ता ना चपली किते बलगैल तक हम हल्क बनी नृत्य शिक्षक विद्या हेकोड्रे स्टूडेंट तपगते गुरु शिक्षे को ज्जे कटस्बिट इडी दिन रात्रि ओडाड़ती अवमान माताज्जे देवर ज्जे नटराज नहीं नाट्य शास्त्र के अवमान माता चपले हल्के नम यजमान हेल्ती बेड़प बेड़ा रिवेंज तीर्सको शिक्षक ना नोड़े ऐन गंडन पर्वाड़ी अल नहीं कपल डान्सलो बेडवो बेड़े बेड़ा ದೇಶ ಸಾಧಿಸೋ ಗುರುಗಳ ಹತ್ರ ನಾನು ಯಾವ ವಿದ್ಯೆನೂ ಕಲಿಯಕ ರೆಡಿ ಇಲ್ಲ ನಾವೇ ಪ್ರಾಕ್ಟೀಸ್ ಮಾಡ್ಕೊತೀವಿ ತಾವು ಹೊರಡಬಹುದು ಹಾಗಿದ್ರೆ ನನ್ನ ಫೀಸ್ ನೀವು ಮನೆಗೆ ಹೋಗೋಷ್ಟೊತ್ತಿಗೆ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಚಪ್ಪಲಿ ತಗೊಂಡು ಹೊರಡಿ ಸಾರಿ ಕಣ್ರಿ ಸ್ಮಿತಾ ಇಷ್ಟೊಂದು ರಿವೆಂಜ್ ತಗೋತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಆಯ್ತಾ ಅಲ್ಲ ಕಣೆ ಮಹಿಳಾ ಸಂಘದಲ್ಲಿ ಕಪಲ್ ಡ್ಯಾನ್ಸ್ ನ ನಾವು ಗೆಲ್ಬೇಕಲ್ವೇನೆ ಇಯೋ ನಾವೇ ಪ್ರಾಕ್ಟೀಸ್ ಮಾಡೋಣ ಬನ್ನಿಪ್ಪ ಮೈ ನಾನು ಹೇಳ್ಕೊಡ್ತೀನಿ ನನ್ನ ಕಾಲೇಜ್ ಡೇಸ್ ಅಲ್ಲಿ ಕಲ್ತಿದ್ದೆ ನಂಗೂ ಕಮ್ ಮಾಡುತ್ತೆ ನಾನು ಟೀಚ್ ಮಾಡ್ತೀನಿ ಯೆಸ್ ಮಲೇಷ್ಯಾಕ್ ಹೋಗಿದ್ದಾರೆ ನೀವೇ ನನ್ನ ಜೊತೆ ಬಂದು ಕಪಲ್ ಡ್ಯಾನ್ಸ್ ಮಾಡ್ತೀರಾ